ಇದು ಗ್ಲಿಮ್ಸ್ಗಳ ಸಮಾನ ಆಗೋಗಿದೆ. ಸ್ಪೆಷಲಿ ಜುಲೈಯಲ್ಲಿ ಎಷ್ಟು ಗ್ಲಿಮ್ಸ್ಗಳು ಬಂದದ್ದು, ಎಲ್ಲ ಭಾಷೆಯ ಸಿನಿಮಾಗಳನ್ನು ಫಾಲೋ ಮಾಡೋರಿಗಂತೂ ಬಿಡುವೇ ಇಲ್ಲ ಅಂತ ಹೇಳಬೇಕು. ಇವರೆಲ್ಲ ಕನ್ನಡಕ್ಕೂ ಇಂಪಾರ್ಟೆನ್ಸ್ ಕೊಟ್ಟು ನಮ್ಮದೇ ಭಾಷೆಯಲ್ಲಿ ಇವುಗಳನ್ನು ಬಿಡುಗಡೆ ಮಾಡ್ತಾ ಇರೋದು ಖುಷಿನೇ. ಬಟ್ ಎಲ್ಲೋ ಒಂದು ಕಾರ್ನರ್ಲಿ ಸ್ವಲ್ಪ ಗ್ಯಾಪ್ ಕೊಡ್ರಪ್ಪ, ಬೇರೆ ಎಷ್ಟೋ ಕಂಟೆಂಟ್ಗಳಿವೆ ಅವುಗಳನ್ನು ಮಾಡಬೇಕು ಅಂತ ಅನಿಸಿದುಂಟು. ಇನ್ವೆಸ್ಟ್ ಟು ಬಿ ಹಾನೆಸ್ಟ್, ಈ ಪರ್ಟಿಕ್ಯುಲರ್ ಸಿನಿಮಾ ಬಗ್ಗೆ ನನಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇರಲಿಲ್ಲ ಅನೌನ್ಸ್ ಆದಾಗಿ ನಿಂದನು. ಅದು ಇದರ ಡೈರೆಕ್ಟರ್ನಿಂದ, ಬಿಕಾಸ್ ಅವರ ರೀಸೆಂಟ್ ಸಿನಿಮಾಗಳು, ಸ್ಟೈಲ್ ಆಫ್ ಮೇಕಿಂಗ್ ಆ್ಯಂಡ್ ಮೇನ್ಲಿ ಟ್ರೆಂಡ್ ಒಂದು ನಡೀತಾ ಇದೆ, ಅದಕ್ಕೆ ನಾವು ಏನೋ ಮಾಡಬೇಕು ಅನ್ನೋ ಒಂದು ಭಾವನೆಯಿಂದ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಥರದ ಒಂದು ಫೀಲಿಂಗ್ ಇತ್ತು ನನ್ನಲ್ಲಿ. ಸೊ ಅದಕ್ಕೆ ಬಂದಾಗ ನೋಡ್ಕೊಳ್ಳೋಣ ಬಿಡು ಅನ್ನೋ ರೀತಿ ನಾನು ಯಾವುದೇ ಅಪ್ಡೇಟ್ಗಾಗಿ ಕಾಯ್ತಾ ಇರಲಿಲ್ಲ. ಬಟ್ ಈ ಗ್ಲಿಮ್ಸ್ ತಕ್ಕ ಮಟ್ಟಿಗೆ ಒಂದು ಒಳ್ಳೆ ಇಂಪ್ರೆಷನ್ನ ಮೂಡಿಸ್ತು ಅಂತ ಹೇಳ್ಬೋದು ಈ ಸಿನಿಮಾ ಬಗ್ಗೆ. ಕಂಗುವ, ಇದು ಶಿವ ಅವರು ಡೈರೆಕ್ಟ್ ಮಾಡ್ತಿರುವಂತಹ ಸಿನಿಮಾ. ಇದರಲ್ಲಿ ಸೂರ್ಯ ಅವರು ನಟಿಸ್ತಾ ಇದ್ದಾರೆ ಆ್ಯಂಡ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಟೀಮ್ ಅವರು ಒಂದು ಗ್ಲಿಮ್ಸ್ನ ರಿಲೀಸ್ ಮಾಡಿದ್ರು ನಿನ್ನೆ. ಕಂಗುವ ಅಂದರೆ ಬೆಂಕಿ ಅಂತ ಅರ್ಥ, ಅಥವಾ ಬೆಂಕಿಯನ್ನು ಪ್ರೊಸೆಸ್ ಮಾಡುವಂಥ ಒಬ್ಬ ವ್ಯಕ್ತಿ ಅಂತಲೂ ತಗೊಳ್ಬೋದು. ಸೊ ಹೀರೋ ಕ್ಯಾರೆಕ್ಟರ್ನ ಇಲ್ಲಿ ಬೆಂಕಿಗೆ ಹೋಲಿಸ್ತಾ ಇದ್ದಾರೆ. ಹಂಗಂತ ಇದು ಫ್ಯಾಂಟಸಿ ಸಿನಿಮಾ ಅಲ್ಲ, ಅವನಿಗೆ ಯಾವುದೇ ರೀತಿಯ ಪವರ್ಸ್ ಅಂತ ಇರೋದಿಲ್ಲ. ಈ ಸಿನಿಮಾ ನಡೆಯೋದು 1500-1600 ಇಸ್ವಿಯಲ್ಲಿ ಅಂತೆ. ಎಲ್ಲರೂ ಸ್ವಲ್ಪ ರೆಟ್ರೋ ಲುಕ್ ವರ್ಕ್ ಆಗ್ತಾ ಇದ್ದಾವೆ, ಅವು ಸಿನಿಮಾಗೆ ಹೊಸ ಎಲಿಮೆಂಟ್ನ ತರ್ತಾ ಇದ್ದಾವೆ ಅಂತ 90s ಹೋದರೆ ಇವರು ಅವರೆಲ್ಲರನ್ನ ಬಿಟ್ಟು ಕಂಪ್ಲೀಟ್ ಹಿಂದೆ ಹೋಗಿದ್ದಾರೆ. ಗ್ಲಿಮ್ಸ್ ಕೂಡ ಅದನ್ನೇ ಹೇಳ್ತಾ ಇತ್ತು. ಈ ವಿಡಿಯೋ, ಆ ಕ್ಯಾರೆಕ್ಟರ್, ಅವನ ಲುಕ್, ಪ್ರತಿಯೊಂದು ಕೂಡ ವೈಕಿಂಗ್ಸ್ನ ನೆನಪಿಸುತ್ತೆ. ಈ ರೂಲ್ಸ್, ರೆಗ್ಯುಲೇಷನ್ಸ್, ಬಾರ್ಡರ್ಸ್, ಇವು ಯಾವುದೋ ಅವ್ರಿಗೆ ಮ್ಯಾಟರ್ ಆಗೋದಿಲ್ಲ. ಗುಂಪಲ್ಲಿ ಬೇರೆ ಊರುಗಳಿಗೆ, ರಾಜ್ಯಗಳಿಗೆ ಹೋಗೋದು ಆ್ಯಂಡ್ ಅದನ್ನು ಲೂಟಿ ಮಾಡ್ಕೊಂಡು ಬರೋದು, ಇದೇ ಅವರ ಜೀವನ ಆಗಿತ್ತು. ನೀವು ಆ ಕಥೆಗಳನ್ನು ಓದಿದರೆ ಅಥವಾ ವೆಬ್ ಸೀರೀಸ್ಗಳನ್ನು ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಅದರ ಇನ್ಫ್ಲುಯೆನ್ಸ್ ಇಲ್ಲಿ ಎದ್ದು ಕಾಣುತ್ತೆ. ಆ ವೆಪನ್ಸ್, ಅವುಗಳ ಡಿಸೈನ್, ಆ ಕಾಸ್ಟ್ಯೂಮ್, ಆರ್ನಮೆಂಟ್ಸ್, ಇವನ್ ಅವರು ಒಂದು PPಯನ್ನು ಯೂಸ್ ಮಾಡ್ತಿದ್ರು ಸಿಗ್ನಲ್ ಕೊಡೋದಕ್ಕೆ, ಅದೇ ಸೇಮ್ PPಯನ್ನು ಇಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಸೂರ್ಯ ಅವರ ಹಣೆಯ ಮೇಲೆ ಇರೋ ಮಾರ್ಕ್ಗಳು ಕೂಡ ಅಲ್ಲಿಯವೆ. ಸೊ ಇಲ್ಲಿನ ಕಥೆ, ಆ ಫೈಟಿಂಗ್ ಸೀಕ್ವೆನ್ಸಸ್, ಇವೆಲ್ಲವೂ ಆ ವೈಕಿಂಗ್ ಸ್ಟೈಲ್ನಲ್ಲೇ ಇರಲಿವೆ ಅಂತ ಅಂದ್ಕೊಳ್ಬಹುದು ನಾವು. ಹಾಗೆಯೇ ಇವನನ್ನು ದ ಕಿಂಗ್ ಅಂತ ಕರೆದಿರೋದ್ರಿಂದ ಇವನು ಆ ಗುಂಪಿನ ನಾಯಕ, ಇನಿಷಿಯೇಷನ್ ತಗೊಳ್ಳೋನು, ಡಿಸಿಷನ್ ಎಲ್ಲ ಇವನ ಕೈಯಲ್ಲೇ ಇರಲಿದೆ ಅಂತಲೂ ಅಂದ್ಕೊಳ್ಬೋದು. ಗ್ಲಿಮ್ಸ್ನಲ್ಲಿ VFX ಸ್ವಲ್ಪ ಆಲ್ ಓವರ್ ದ ಪ್ಲೇಸ್ ಅಂತ ಅನ್ನಿಸ್ತು. ಬಟ್ ಒಂದು 4 ಶಾರ್ಟ್ಸ್ನ ಬಿಟ್ಟರೆ ಈ ಪರ್ಟಿಕ್ಯುಲರ್ ಪೋರ್ಷನ್ ಸಿನಿಮಾದಲ್ಲಿ ಇರೋದಿಲ್ಲ. ಸೊ ಅವುಗಳ ಬಗ್ಗೆ ಹೆಚ್ಚಿಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಖುಷಿಯಾಗಿದೆ ಏನಂದರೆ ಇಲ್ಲಿನ ಸೀಕ್ವೆನ್ಸ್ಗಳನ್ನು ಆದಷ್ಟು ರಿಯಲ್ ಲೊಕೇಶನ್ಸ್ನಲ್ಲಿ ಶೂಟ್ ಮಾಡ್ತಾಯಿದ್ರು. ಈ ಓಡೋ ಶಾರ್ಟ್ ಆ್ಯಂಡ್ ಕೊನೆ ಶಾರ್ಟ್ ಇವೆಲ್ಲ ಅದನ್ನು ಹೇಳುತ್ತೆ. ಅದು ಇಂಪಾರ್ಟೆಂಟ್, VFX ಮೇಲೇ ಡಿಪೆಂಡ್ ಆಗೋ ಬದಲು ಅದನ್ನು ಜಸ್ಟ್ ಎನ್ಹ್ಯಾನ್ಸ್ ಮಾಡೋದಕ್ಕೆ ಯೂಸ್ ಮಾಡಿಕೊಂಡ್ರೆ ಅದು ತುಂಬ ಒಳ್ಳೆ ಔಟ್ಪುಟ್ನ ಕೊಡುತ್ತೆ. ಇನ್ನು ಇಲ್ಲಿ ಆ ಪರ್ಟಿಕ್ಯುಲರ್ ಹದ್ದಿಗೆ ತುಂಬಾ ಇಂಪಾರ್ಟೆನ್ಸ್ ಇದೆ ಅನ್ನೋ ಥರ ತೋರಿಸಿದ್ದಾರೆ. ಅದು ಅಂದ್ಕೊಳ್ಬೇಕಾ, ಫೀನಿಕ್ಸ್ ಅಂದ್ಕೊಳ್ಬೇಕಾ ಗೊತ್ತಿಲ್ಲ, ಬಟ್ ಅದು ಅವನಿಗೆ ಡಿಸಿಷನ್ಗಳನ್ನು ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಳ್ತೀನಿ. ಆ ಕಥೆಗಳನ್ನು ನೀವು ನೋಡಿದರೆ ನಿಮಗೊಂದು ಐಡಿಯಾ ಬಂದಿರುತ್ತೆ ಅದರ ಬಗ್ಗೆ ಆಲ್ರೆಡಿ. ಇನ್ನು ಸೂರ್ಯ ಅವರು, ಐ ರಿಯಲಿ ಲೈಕ್ ದ ಎಂಟ್ರಿ ಆ್ಯಂಡ್ ಈ ಶಾರ್ಟ್. ಇಲ್ಲಿ ಆ್ಯಕ್ಚುಲಾಗಿ ಗ್ಲಿಮ್ಸ್ ಇಷ್ಟ ಆಗಿದ್ದು ಆ ಕ್ಯಾರೆಕ್ಟರ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ರು. ಹಿಂದ್ಗಡೆ ಫೈರ್ ಎಲಿಮೆಂಟ್ ಕಂಪ್ಲೀಟ್ ಆಗಿ ಅದು ಅವನನ್ನೇ ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಅಫ್ಕೋರ್ಸ್ ಕೊನೆ ಶಾರ್ಟ್, ಸೂರ್ಯ ಅವರಂತೂ ನಮ್ಮ ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ತಾ ಇದ್ದಾರೆ ಅನ್ನೋ ಫೀಲ್ ಬರುತ್ತೆ ಅದರಲ್ಲಿ. ಇನ್ನು ಈಗಿನ ಹೀರೋ ಕ್ಯಾರೆಕ್ಟರ್ಗಳ ರೀತಿಯೇ ಇವನು ಕೂಡ ಆ್ಯಂಟಿ ಹೀರೋ ಅಂತ ಹೇಳ್ಬೋದು. ಆ ವಿಲನಿಷ್ ಶೇಡ್ ಇರುತ್ತೆ ಆ್ಯಂಡ್ ಅದನ್ನು ಸೂರ್ಯ ಅವರು ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಕೂಡ. ಸೊ ಡೈರೆಕ್ಟರ್ ಶಿವ ಅವರು ತುಂಬ ಸೀರಿಯಸ್ ಆಗಿ ಪ್ರಾಜೆಕ್ಟ್ನ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಯಿತು ಇದರಿಂದ. ಆ್ಯಂಡ್ ಈವನ್ ಈಗ ಬಿಟ್ಟಂತ ಫಸ್ಟ್ ಲುಕ್ ನೋಡಿದ್ರು ಕೂಡ ರೀಸೆಂಟ್ ಆಗಿ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಫಸ್ಟ್ ಲುಕ್ಸ್ ಅಂತಾನೆ ಹೇಳಬೇಕು. ಯಶ್ ಅವರು ಬಿಹೈಂಡ್ ವುಡ್ಸ್ ಅವಾರ್ಡ್ ಫಂಕ್ಷನ್ನಲ್ಲಿ ಹೇಳಿದ್ರು, ಅದು ಕೂಡ ಪರ್ಟಿಕ್ಯುಲರ್ ಪಾಯಿಂಟ್ ಮಾಡಿ ತಮಿಳು ಇಂಡಸ್ಟ್ರಿ ಅವರಿಗೆ, ನೀವು ಕೂಡ ಈ ಥರ ಸಿನಿಮಾಗಳನ್ನು ಕೊಡೋದಕ್ಕೆ ಮುಂದೆ ಬರಬೇಕು, ಬರ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಅಂತ. ಪೊನೀನ್ ಸೆಲ್ವನ್ ಹಾಗೆ ವಿಕ್ರಮ್ ಹಿಂದಿಯಲ್ಲಿ ಅಂತ ಸದನ ಮಾಡಲಿಲ್ಲ. ಸೊ ತಮಿಳು ಇಂಡಸ್ಟ್ರಿ ಕಡೆಯಿಂದ ಈಗ ಬರ್ತಿರೋ ಆ ಬಿಗ್ ಬಜೆಟ್, ಒಂದು ಡಿಫ್ರೆಂಟ್ ಅಟೆಂಪ್ಟ್ ಅಂತೀವಲ್ಲ, ಆ ಥರದ ಸಿನಿಮಾ ಇದೇನೆ ಅಂತ ಅಂದ್ಕೊಳ್ಬೋದು. ಈ ಮೊದಲಿಗೆ ಪುಲಿ ಬಂದಿತ್ತು, ಅದು ಅಷ್ಟು ಸದನ ಮಾಡಲಿಲ್ಲ. ಈಗ ಕ್ಯಾಪ್ಟನ್ ಮಿಲ್ಲರ್ ಬರ್ತಾ ಇದೆ, ಅದು ಹೇಗಿರುತ್ತೆ, ಏನನ್ನು ಟ್ರೈ ಮಾಡಿದ್ದಾರೆ ಅಂತ ಇನ್ನು ನೋಡಬೇಕಿದೆ. ಸೊ ಯಶ್ ಅವರು ಹೇಳಿದ್ದನ್ನು ಇದು ಮಾಡುತ್ತಾ, ಇದರಿಂದ ಆಗತ್ತಾ, ಆ ಗ್ಯಾಪನ್ನು ಫಿಲ್ ಮಾಡುತ್ತಾ ಅಂತ ನೋಡಬೇಕಿದೆ. ಸೊ ಇಷ್ಟು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು ಈ ಗ್ಲಿಮ್ಸ್ ಬಗ್ಗೆ. ಇನ್ನು ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.